ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ರೇಕಿಂಗ್ ನ್ಯೂಸ್. ಆಗಾಗ ತಮ್ಮ ಭವಿಷ್ಯದ ಮೂಲಕ ಸುದ್ದಿಯಲ್ಲಿ ಇರುವ ಕೋಡಿಮಠದ ಶ್ರೀಗಳು ಒಂದೊಂದು ರೀತಿಯಲ್ಲಿ ವಿಧ ವಿಧವಾದ ವಿಷಯವನ್ನ ನುಡಿಯುತ್ತಾನೆ ಇದ್ದಾರೆ. ಇದೀಗ ಮುಂದಿನ ದಿನಗಳಲ್ಲಿ ಗಾಳಿ ಗಂಡಾಂತರವಿದೆ, ಬರ ಹೆಚ್ಚಾಗಲಿದೆ, ಹೀಗೆ ಹಲವಾರು ರಹಸ್ಯದ ಬಗ್ಗೆ ಶ್ರೀ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರು ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ. ಅರೆ, ಏನಿದು ಅಂತ ಕೇಳ್ತೀರಾ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ಶ್ರೀಗಳು ಹೇಳಿದ್ದು ಏನು, ಅದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಕೋಡಿಮಠದ ಶ್ರೀಗಳ ಭವಿಷ್ಯವನ್ನು ನಂಬುತ್ತೀರಿ ಅನ್ನೋದಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ತಪ್ಪದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಜ್ಯೋತಿಷ್ಯದ ಪರಿಹಾರ ಮತ್ತು ಸಲಹೆ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಹೌದು, ಈ ಮೊದಲು ಕೊರೋನಾ ರೂಪಾಂತರಿಯಾಗುವ ಲಕ್ಷಣ ಬಹಳಷ್ಟು ಇವೆ. ಸಂಶಯ, ಅಸಹನೆ, ರಾಜಕೀಯ ಕಲಹ ಹೆಚ್ಚಾಗುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಿ ಅವಘಡ ಸಂಭವಿಸಲಿದೆ ಎಂದು ಹಾವೇರಿ ಜಿಲ್ಲೆಯಲ್ಲಿ ಕೋಡಿಮಠದ ಶ್ರೀಗಳು ಶಿವಾನಂದ ಶಿವಯೋಗಿಯವರು ಭವಿಷ್ಯವನ್ನ ನುಡಿದಿದ್ದಾರೆ. ಭವಿಷ್ಯ ಎಂಬ ವಿಚಾರವನ್ನ ಒಪ್ಪುವ ಬಹುತೇಕರು ಕೋಡಿಮಠದ ಶ್ರೀಗಳ ಭವಿಷ್ಯದ ಬಗ್ಗೆ ಬಹಳಷ್ಟು ನಂಬಿಕೆ ಇಟ್ಟುಕೊಂಡಿದ್ದಾರೆ. ಕೋಡಿಮಠದ ಸ್ವಾಮೀಜಿ ಭವಿಷ್ಯ ಈ ಮೊದಲು ನಿಜವಾದ ಬಗ್ಗೆ ನಂಬುವ ಉದಾಹರಣೆಗಳು ಇವೆ. ದೇಶದಲ್ಲಿ ದೊಡ್ಡ ಗಂಡಾಂತರಗಳು ಬಂದೇ ಬರುತ್ತವೆ ಎಂಬ ಬಗ್ಗೆ ಈ ಮೊದಲು ಹೇಳಿದ್ದರು. ಬಳಿಕ ಸೀನಾ ವಿಮಾನ ಪತನ ಆಗಿದ್ದನ್ನ ಉಲ್ಲೇಖಿಸಿ ತಮ್ಮ ಭವಿಷ್ಯವನ್ನ ಕೋಡಿಮಠದ ಶ್ರೀಗಳು ಹೇಳಿದ್ರು. ಕೊರೋನಾ ಹೆಚ್ಚಾಗಲಿದೆ ಎಂಬ ಭವಿಷ್ಯವನ್ನ ಮೂರನೇ ಅಲೆಗೂ ಮೊದಲೇ ಕೋಡಿಮಠದ ಶ್ರೀಗಳು ಹೇಳಿದ್ರು. ಇದಲ್ಲದೆ ಮಳೆ ಹೆಚ್ಚಾಗಿ ಅತಿವೃಷ್ಟಿ, ಪ್ರಕೃತಿ ವಿಕೋಪ ಸಂಭವಿಸುತ್ತದೆ ಅಂತ ಕೂಡ ಈ ಮೊದಲು ಸ್ವಾಮೀಜಿಯವರು ಭವಿಷ್ಯವನ್ನ ನೋಡಿದ್ರು. ನೈಜ ಶಿಕ್ಷಣದ ಬದಲು ವ್ಯವಸ್ಥೆಯಲ್ಲಿ ಜಾತಿ ಶಿಕ್ಷಣ ಹೆಚ್ಚಾಗ್ತಾ ಇದೆ, ನ್ಯಾಯಯುತ ಧರ್ಮದ ಬದಲು ಭೇದಭಾವ ಹೆಚ್ಚಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಕೋಡಿಮಠದ ಶ್ರೀಗಳು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ.